ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ವೈಸ್ ರೀಕನ್ಸಿಲಿಯೇಷನ್ ಕಡಿಮೆ ಆಗಿದೆ. ಇದನ್ನ ರವಿಕುಮಾರ್ ಅಂತ ಒಬ್ಬ ಸುಳ್ಳೇಳ ಗಿರಾಕಿ ಇದ್ದಾರೆ, ಅವರಲ್ಲಿ ಎಮ್ ಎಲ್ ಸಿನ ಏನಾಗಿರ್ಬೇಕಲ್ಲ, ಈಗ ಅವರು ಜನರಲ್ ಸೆಕ್ರೆಟರಿ ಎಮ್ ಎಲ್ ಸಿ, ಅವ್ರು ಸುಳ್ಳೇಳಕ್ಕೆ ಇಟ್ಕೊಂಡಿರೋದು ಅವ್ರನ್ನ. ಯಾಕಂದ್ರೆ ಬಿಜೆಪಿ ಇದೆಯಲ್ಲ, ಇಟ್ಸ್ ಎ ಫ್ಯಾಕ್ಟ್ರಿ ಆಫ್ ಲೈಸ್, ಟೋಟಲ್ ಬರೀ ಸುಳ್ಳು ಹೇಳೋದು. ಇದು 2017-18 186,000 crore ಬಜೆಟ್ ಇತ್ತು. ಬಜೆಟ್ನಲ್ಲಿ 19% ರೀಕನ್ಸಿಲಿಯೇಷನ್ ಆಗಿಲ್ಲ ಅಂತ ಆಡಿಟ್ ರಿಪೋರ್ಟ್ ಹೇಳಿದೆ. ಎಷ್ಟು? 19% ಆಗಿದೆ ಅಂತ. ಎರಡ್ 2018 ಕೊಟ್ಟಿದ್ದಾರೆ ಈಗ ಆಡಿಟ್ ರಿಪೋರ್ಟ್, ಪುಟ ಸಂಖ್ಯೆ ಆಡಿಟ್ ರಿಪೋರ್ಟ್ನಲ್ಲಿ ಹೇಳಿರೋದು, ನೀವು ನೋಡ್ಕೊಳ್ಳಿ. ಇದನ್ನ 15 ಈಗ ಹೇಳಿದ್ದಾರೆ, ನಾನ್ ರೀಕನ್ಸಿಲಿಯೇಷನ್ ಆಫ್ ಎಕ್ಸ್ಪೆಂಡಿಚರ್ ವಾಸ್ ಟು ದಿ ಎಕ್ಸ್ಟೆಂಟ್ ಆಫ್ 19% ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಎಂದು ಹೇಳಿದ್ದಾರೆ. ಐ ರಿಪೀಟ್, ನಾನ್ ರೀಕನ್ಸಿಲಿಯೇಷನ್ ಆಫ್ ಎಕ್ಸ್ಪೆಂಡಿಚರ್ ವಾಸ್ ಟು ದಿ ಎಕ್ಸ್ಟೆಂಟ್ ಆಫ್ 19% ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಎಂದು ಹೇಳಿದ್ದಾರೆ. ಆಯ್ತಾ? ನೀವು 2008-09 ರೀಕನ್ಸಿಲಿಯೇಷನ್ ಎಷ್ಟಾಗಿತ್ತು? ಒಟ್ಟು ಖರ್ಚು ಮಾಡಿದ ಮೊತ್ತ 51,529 rupees. ರೀಕನ್ಸೈಲ್ ಮಾಡಿದ ಮೊತ್ತ 25,829 rupees. ರೀಕನ್ಸೈಲ್ ಆಗದ, ರೀಕನ್ಸೈಲ್ ಆಗದ, ತಾಳೆ ಆಗದ ಶೇಕಡಾವಾರು ಪ್ರಮಾಣ 49.87. ಯಾವಾಗ ಇದು? 2008-09 ಯಾರ ಸರ್ಕಾರ ಇತ್ತು? ಬಿಜೆಪಿ. 9-10 28.67% ರೀಕನ್ಸಿಲಿಯೇಷನ್. 10-11 ಯಾರ ಸರ್ಕಾರ? ಬಿಜೆಪಿ ಸರ್ಕಾರ. 33% ರೀಕನ್ಸಿಲಿಯೇಷನ್ ಆಗಿದೆ. 11-12 34% ರೀಕನ್ಸಿಲಿಯೇಷನ್ ಆಗಿದೆ. 12-13 42% ರೀಕನ್ಸಿಲಿಯೇಷನ್ ಆಗಿದೆ. 15-16 16% ರೀಕನ್ಸಿಲಿಯೇಷನ್. ಯಾರ ಸರ್ಕಾರ? ನಮ್ಮ ಸರ್ಕಾರ. 49.87-16% ಬಂತು. 16-17 18.76% ಕಡಿಮೆ ಆಯ್ತು, ಹೆಚ್ಚಾಯ್ತು. ಮತ್ತೆ ಈ ಮೂರ್ಖರಿಗೆ ಅರ್ಥ ಆಗ್ಬೇಕು ಬೇಡ. ಇದು ಎವೆರಿಯ ಆಮೇಲೆ ಮತ್ತೆ ಇದು ಮೇಲ್ನೋಟಿಕೆ ಮಾಡ್ತಕ್ಕಂತ ತಾಳೆ, ಮತ್ತೆ ಇನ್ನೊಂದ್ಸರಿ ಆಡಿಟ್ ಆಗುತ್ತೆ. ಆಡಿಟ್ ಆದ್ಮೇಲೆ ವಾಟ್ ಇಸ್ ದಿ ಟ್ರೂತ್ ಅಂತ ಗೊತ್ತಾಗುತ್ತೆ. ಇದು ರೀಕನ್ಸಿಲಿಯೇಷನ್ ಆಗೋದು ಅಂತಾರೆ, ಬಿಡುಗಡೆ ಮಾಡಿದಾಟ, ಖರ್ಚಾದಂತ ಹಣ, ಅದು ಉಪಯೋಗ ಉಪಯೋಗಿಸಿರ್ತಕ್ಕಂಥ ಹಣ, ಈ ಥರ ಮಾಡ್ತಾರೆ. ಬಿಡುಗಡೆ ಮಾಡಿದ ಹಣ, ಖರ್ಚಾದಂಥ ಹಣ, ಅನುದಾನ ಕೊಟ್ಟಿತ್ತು. ಇದು ರೀಕನ್ಸಿಲಿಯೇಷನ್ ಅಂತ ಎವ್ರಿ ಇಯರ್ ಕೊಡ್ತಕ್ಕಂಥದ್ದು. ಇಟ್ಸ್ ನಾಟ್ ಎ ಮಿಸ್ ಅಪ್ರೂವ್, ಇಟ್ಸ್ ನಾಟ್ ಎ ಕರಪ್ಷನ್, ಇಟ್ಸ್ ನಾಟ್ ಎ ಮಿಸ್ ಅಪ್ರೋಪ್ರಿಯೇಷನ್. ಇಟ್ ಇಸ್ ಓನ್ಲಿ ರೀಕನ್ಸಿಲಿಯೇಷನ್ ಆಫ್ ದಿ ಎಕ್ಸ್ಪೆಂಡಿಚರ್. ನೀವು ಬರ್ಕೊಳ್ಳಿ ಸರಿಯಾಗಿ. ಇಟ್ ಇಸ್ ಓನ್ಲಿ, ನೀನು ಮೊನ್ನೆ ಕೇಳಿದೆ ಸ್ಕ್ಯಾಂಡಲ್ ಅಂತ ಕೇಳಿದೆ ನೀನು ಅಲ್ವಾ? ಇದು ಸ್ಕ್ಯಾಂಡಲ್. ತಾಳೆ ಕನ್ನಡದಲ್ಲಿ ರೀಕನ್ಸಿಲಿಯೇಷನ್ ಅಂದ್ರೆ ತಾಳೆ, ಗೊತ್ತಾಯ್ತಾ? ಬಿಡುಗಡೆ ಮಾಡಿರೋಣ, ಅನುದಾನ ಕೊಟ್ಟಿರ್ತಕ್ಕಂಥ ಹಣ, ಬಿಡುಗಡೆ ಮಾಡಿರ್ತಕ್ಕಂಥ ಹಣ, ಖರ್ಚು ಮಾಡಿರ್ತಕ್ಕಂಥ ಹಣ, ಇದಕ್ಕೆ ತಾಳೆ. ಇಬ್ಬನ ಕಾಲದಲ್ಲಿ ಎಷ್ಟಿತ್ತು? 49.87 33% 34% 42% ಇದನ್ನ ಹೇಳ್ಬೇಕಾಗಿತ್ತಲ್ವಾ? ಏನು ರಾಂಗ್ ಮೆಸೇಜ್ ಹೋಗ್ಬೇಕು, ಸುಳ್ಳು ಹೇಳಿ ಜನರಿಗೆ ಸಿದ್ದರಾಮಯ್ಯನ ಮೇಲೆ ಏನಾರ ಮಾಡಿ ಗೂಬೆ ಕುಳ್ಳಿಸ್ಬೇಕು. ಸಿದ್ದರಾಮಯ್ಯನ ಕಂಡ್ರೆ ಭಯ ಇವರಿಗೆ.
ಏನಾರ ಮಾಡಬೇಕು. ಆರ್ ಎಸ್ ಎಸ್ ನವರಿಗೆ ಬೇರೆ ಕಸಬೇ ಇಲ್ಲ. ಇವರು ಕೈಗೊಂಬೆ, ಇವರು ಬಸವರಾಜ ಬೊಮ್ಮಾಯಿ ಆರ್ ಎಸ್ ಎಸ್ ಕೈಗೊಂಬೆ. ನಮ್ ಕಾಲದಲ್ಲಿ ಕಡಿಮೆ ಆಗಿದೆ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ನಲವತ್ತೊಂಬತ್ತು ಪಾಯಿಂಟ್ ಎಂಟು ಇದ್ದದ್ದು 16.16% ಬಂದದ್ದು. ಆಮೇಲೆ 16-17 19% ಬಂದದ್ದು. ಸೊ ಕಡಿಮೆ ಆಗಿರೋದನ್ನ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.